ದಿನಾಂಕ 4/1/2021 ಸೋಮವಾರ ಬೆಳಗ್ಗೆ 6 ಗಂಟೆಗೆ ಬಸವನಹೊಳಕ್ಕೆ ಹೊರಡುವುದು. ನಂತರ ಮಧ್ಯಾಹ್ನ 12 ಗಂಟೆಗೆ ಅಭಿಷೇಕ ಪೂಜೆ. ದಿನಾಂಕ 4/1/2021 ಸೋಮವಾರ ರಾತ್ರಿ 7:30ಕ್ಕೆ ಮೆರವಣಿಗೆ ಮೂಲಕ ಕೆರೆಗಳಿಗೆ ಶ್ರೀ ಸ್ವಾಮಿಗಳ ಆಗಮನ ಹಾಗೂ ಲೈವ್ ಯೂಟ್ಯೂಬಲ್ಲಿ ಸೊ ಈ ವಿಡಿಯೋ ನಿಮಗೆ ಸಿಗುತ್ತದೆ. ದಿನಾಂಕ 4/1/2021 ಸೋಮವಾರ ರಾತ್ರಿ 10:30ಕ್ಕೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯುತ್ತದೆ. ಸರ್ವ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಬೇಕಂತ ವಿನಂತಿ. ದಿನಾಂಕ 5/1/2021 ಮಂಗಳವಾರ ಬೆಳಗಿನ ಜಾವ ಧೂಳಡೆ ಕಾರ್ಯಕ್ರಮ ಶ್ರೇಷ್ಠವಾದ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಈ ಒಂದು ಧೂಳಡೆ ಕಾರ್ಯಕ್ರಮ ಬೆಳಗಿನ ಜಾವ ನಡೆಯುವಂಥ ಒಂದು ಕಾರ್ಯಕ್ರಮ. ದಿನಾಂಕ 5/1/2021 ಮಂಗಳವಾರ ಬೆಳಗ್ಗೆ 6:30ಕ್ಕೆ ಶ್ರೀ ಸ್ವಾಮಿಗಳ ಪುಷ್ಪಮಾಲೆ ಹರಾಜು ನಡೆಯುತ್ತದೆ. ಸೊ ಭಕ್ತಾದಿಗಳು ಯಾರಾದರೂ ಮಾಲೆನ ಪುಷ್ಪನ ಹರಸ್ಕೋಬಹುದು. ದಿನಾಂಕ 5/1/2021 ಮಂಗಳವಾರ 7:30ಕ್ಕೆ ತಲೆಮಂಡೆ ಹಾಗೂ ಪ್ರಸಾದ ವಿನಿಯೋಗ ತಲೆಮಂಡೆ ಕಾರ್ಯಕ್ರಮ ನಡೆಯುವಂಥ ಒಂದು ಸಮಯ ಅದು. ಸರ್ವ ಭಕ್ತಾದಿಗಳು ಆದರ ಸುಸ್ವಾಗತ. ಈ ಮೇಲ್ಕಂಡ ಎಲ್ಲ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನ ಸಹಕಾರದೊಂದಿಗೆ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ವಿಶೇಷ ಸೂಚನೆ, ತಲೆಮಂಡೆ ಇರುವಂಥವ್ರಿಗೆ 3 ಸೇರು ಅಕ್ಕಿ, 1 ಪಾವು ಅಡಿಕೆ, 3 ಅಚ್ಚು ಬೆಲ್ಲ ಹಾಗೂ 501 ರೂಪಾಯಿ ದೇವಸ್ಥಾನ ವಶಕ್ಕೆ ಕೊಡತಕ್ಕದ್ದು. ದಾನಿಗಳು ಅನ್ನ ಸಂತರ್ಪಣೆ ಶ್ರೀಮತಿ ಕರಿಯಮ್ಮ, ಕೆಂಗಪುರ ಶಿವಣ್ಣ ಮತ್ತು ಮಕ್ಕಳು ಕೆರೆಗಳಲ್ಲಿ ಇವರ ಒಂದು ಅನ್ನ ಸಂತರ್ಪಣೆ ನಡೆಸಿಕೊಡ್ತಾ ಇದ್ದಾರೆ. ಹಾಗೂ ಬಸವನಹಳ್ಳಿ ಅದರಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ. ಶ್ರೀಮತಿ ಸುಜಾತ, ಶ್ರೀ ಶಿವಣ್ಣ ಭೀಮ್ ಸಮುದ್ರ ಮತ್ತು ಶ್ರೀಮತಿ ನೇತ್ರಾವತಿ, ಶ್ರೀ ಕೃಷ್ಣಪ್ಪ ಕಳ್ಳಿಯಟ್ಟಿ ಇವರು ಸಹ ಒಂದು ಬಸವನಹಳ್ಳದಲ್ಲಿ ಅನ್ನ ಸಂತರ್ಪಣೆ ನಡೆಸ್ತಾರೆ. ದಾನಿಗಳು ಹೂವಿನ ಅಲಂಕಾರ ಶ್ರೀಮತಿ ಶಿವಕ್ಕ, ಶ್ರೀಮತಿ ಪಾತಮ್ಮ ಚೌಡಗನಹಳ್ಳಿ ಇವರೊಂದು ಸುಂದರವಾದ ಒಂದು ಹೂವಿನ ಅಲಂಕಾರನ ದೇವಸ್ಥಾನಕ್ಕೆ ಮಾಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು. ನೇರ ಪ್ರಸಾರದಲ್ಲಿ 4/1/2021 ಸೋಮವಾರ ರಾತ್ರಿ 7:30ಕ್ಕೆ ಲೈವ್ ಯೂಟ್ಯೂಬ್ ಚಾನಲ್ ತ್ರಿಷ್ಟ ಕನ್ನಡ ಯೂಟ್ಯೂಬ್ನಲ್ಲಿ ಸೊ ನಿಮಗೆ ಲೈವ್ ಆಗಿ ನೇರ ಪ್ರಸಾರದಲ್ಲಿ ಈ ಒಂದು ಚಾನಲಲ್ಲಿ ಸಿಗುತ್ತದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.